ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಸ್ವೀಟ್ ಕಾರ್ನಿಂದ ಮಸಾಲ ಅಥವಾ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ಸ್ ಸಿಗುತ್ತೆ ಮೊದಲಿಗೆ ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ಇದರಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಹಾಗಾಗಿ ತುಪ್ಪನ ಯೂಸ್ ಮಾಡ್ತೀನಿ ಎಣ್ಣೆ ಬೇಕಾದರೆ ಎಣ್ಣೆನೂ ಸಹ ಯೂಸ್ ಮಾಡ್ಬೋದು ಯಾವುದೇ ರೀತಿ ವ್ಯತ್ಯಾಸ ಅನಿಸೋದಿಲ್ಲ ಬಟ್ ತುಪ್ಪ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಹಾಗಾಗಿ ಈಗ ಮೊದಲು ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಫ್ರೈ ಮಾಡಬೇಕು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ಫ್ರೈ ಆದ ನಂತರದಲ್ಲಿ ಅದನ್ನು ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಸೊ ದಟ್ ಇನ್ನ ಪ್ರೋಸೆಸ್ಗೆ ಹೋಗ್ಬೋದು ನೆಕ್ಸ್ಟು ಇದಕ್ಕೆ ನಾನು ಅದೇ ತುಪ್ಪಕ್ಕೆ ಇನ್ಯಾವುದೇ ಎಕ್ಸ್ಟ್ರಾ ತುಪ್ಪ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಅದೇ ತುಪ್ಪಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಡು ಏಲಕ್ಕಿ ಅಥವಾ ಕಪ್ಪು ಏಲಕ್ಕಿ ಅಂತ ಏನು ಬರುತ್ತಲ್ಲ ಅದು ಜೊತೆಗೆ ಒಂದು ಬೌಲಷ್ಟು ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹೆಚ್ಚಿ ಸಣ್ಣಕ್ಕೆ ಹೆಚ್ಚಿನೂ ಸಹ ಹಾಕ್ಕೊಳ್ಬೋದು ಬಟ್ ದಿಸ್ ಈಸ್ ದ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಯಾಕಂದರೆ ಜಸ್ಟ್ ನಾವು ಈರುಳ್ಳಿನ ಗ್ರೈಂಡ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಹಾಗಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಈಗ ಈರುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಈಗಲೇ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ದಟ್ ಎರಡೂ ಒಟ್ಟಿಗೆ ಅದರ ಹಸಿ ವಾಸನೆ ಹೋಗಲಿ ಅಂತ ಆ ನಂತರದಲ್ಲಿ ಟೊಮೆಟೊನು ಸಹ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಮೊದಲಿಗೇ ಬೇಯಿಸಿನೂ ಸಹ ಗ್ರೈಂಡ್ ಮಾಡ್ಬೋದು ಅಥವಾ ಗ್ರೈಂಡ್ ಮಾಡಿ ಸಹ ಬೇಯಿಸ್ಕೋಬೋದು ಸೊ ಈಗ ಟೊಮೆಟೊನು ಸಹ ಚೆನ್ನಾಗಿ ಬೇಯಿಸ್ಬೇಕು ಅದು ಎಣ್ಣೆನ ಈ ಥರ ಬಿಡ್ತಾ ಹೋಗೋವರೆಗೂ ಅದನ್ನು ಬೇಯಿಸ್ಬೇಕು ನಂತರದಲ್ಲಿ ಅದಕ್ಕೆ ಮಸಾಲೆಗಳನ್ನು ಹಾಕೋಣ ಡ್ರೈ ಮಸಾಲೆ ಅರಿಶಿನ ಪುಡಿ ಒಂದು ಸ್ಪೂನು ಗರಂ ಮಸಾಲೆ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಇಷ್ಟನ್ನು ಹಾಕ್ತಾ ಇದೀನಿ ಸೊ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾನು ಸ್ವೀಟ್ ಕಾರ್ನ್ ಹಾಕೊಂಡಿದೀನಿ ಸ್ವೀಟ್ ಕಾರ್ನ್ ಇದು ಫ್ರೋಝನ್ ಹಾಗಾಗಿ ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ನೀವು ಹಸಿ ತಗೊಳ್ಳೋದಾದ್ರೆ ಅದನ್ನ ಸ್ವಲ್ಪ ಬೇಯಿಸು ಸಹ ಹಾಕೊಳ್ಬಹುದು ಅನಂತರದಲ್ಲಿ ಸ್ವಲ್ಪ ಇದನ್ನ ಮುಚ್ಚಿ ಬೇಯಿಸ್ಬೇಕು ಆಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಫ್ರೈ ಮಾಡಿರುವಂತಹ ಪನ್ನೀರನ್ನ ಹಾಕೋಬೋದು ಜೊತೆಗೆ ಗ್ರೇವಿ ಗಟ್ಟಿ ಎನಿಸ್ತಾ ಇದೆ ಅಂದರೆ ಸ್ವಲ್ಪ ನೀರನ್ನ ಸಹ ಹಾಕ್ಕೊಂಡ್ರೆ ಗ್ರೇವಿ ನಮ್ಗೆ ಹೇಗೆ ಬೇಕೋ ಅಷ್ಟು ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಆನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಒಂದು ರೌಂಡ್ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಪನ್ನೀರು ಆಗುತ್ತೆ ಆಮೇಲಿಂದ ನಾನಿಲ್ಲಿ ಲಾಸ್ಟಿಗೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಸೂರಿ ಮೇಥಿ ಆ್ಯಡ್ ಮಾಡೋದರಿಂದ ಒಂದು ಡಿಫ್ರೆಂಟ್ ಫ್ಲೇವರ್ನ ಕೊಡುತ್ತೆ ಹಾಗಾಗಿ ಕಸೂರಿ ಮೇಥಿನೂ ಸಹ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ಹಂತದಲ್ಲಿ ಯಾರಿಗೆ ಖಾರ ಬೇಕು ಅನಿಸುತ್ತೋ ಅವರು ಖಾರದ ಪುಡಿನೂ ಸಹ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನಿಮಗೆ ಈ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ